टीवी न्यूज में स्वागत है आप सभी दर्शकों का। मैं आपके साथ मोहम्मद यूसुफ। इवत ना मनी को बंदू डी साहेबर के रेट्रो इलेक्ट्रिक टेप मत रेर मार्किंग प्लेट ऐन अब इतना रेडियम ऐन हस्ती मुनगढ़ मत हिंदे अदर संबंध मनी को मान्य जिलाधिकारी मान्य जिलाधिकारी मुखातर केंद्र सरकार सारे मंत्री राज्य गौरवान्वित राज्यपाल राज्य मुख्यमंत्री सारे सचिव राज्य सारे आयुक्त इवे विषय तम कचे राज्य उप सारे आयुक्त हिरीय प्रादेशिक सारे अधिकारी प्रादेशिक अधिकारी कलुसी अधिसूचने आदेश पत्र केंद्र मोटार वाहन नियम 1989 नियम प्रकार 104 प्रकार राज्य सारे वाहन रेट्रो रिफ्लेक्टिव टेप रेर मार्किंग प्लेट अलवड़े बेचे आदेश नहीं ನಾವುಗಳು ಅಂದರೆ ಜಿಲ್ಲಾ ಆಟೋ ರಿಕ್ಷಾ ಯೂನಿಯನ್ ಬಿಜಾಪುರ ವತಿಯಿಂದ ಜಿಲ್ಲೆಯ ಸಾವಿರಾರು ಆಟೋ ರಿಕ್ಷಾ ಮಾಲೀಕರು ಹಾಗೂ ಚಾಲಕರು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡುವುದೇನೆಂದರೆ ಕಳೆದ 2 ವರ್ಷಗಳಿಂದ ಕೊರೋನಾ ಕಾಲದಲ್ಲಿ ಸಂತ್ರಸ್ತ ಸಾವಿರಾರು ಆಟೋ ರಿಕ್ಷಾ ಮಾಲೀಕರು ಹಾಗೂ ಚಾಲಕರು ಈಗಾಗಲೇ ಸ್ವಲ್ಪ ಮಟ್ಟಿಗೆ ತಮ್ಮ ಕುಟುಂಬದ ಖರ್ಚು ವೆಚ್ಚ ಪೂರೈಸಿ ಹಗಲು ರಾತ್ರಿ ಸಾರ್ವಜನಿಕ ಸೇವೆ ಮಾಡುತ್ತಿದ್ದಾರೆ ಆಟೋ ರಿಕ್ಷಾದ ಪಾಸಿಂಗ್ ಸಲುವಾಗಿ ರೂಪಾಯಿ 12,000 ರಿಂದ 13,000 ಖರ್ಚು ಮಾಡುವುದು ಈಗಿನ ಕಾಲದಲ್ಲಿ ಕಷ್ಟಕರವಾಗಿದೆ ಇದರಂಗೆ ಆಟೋ ರಿಕ್ಷಾಗಳಿಗೆ ರೆಟ್ರೋ ರಿಫ್ಲೆಕ್ಟಿವ್ ಟೇಪ್ ಮತ್ತು ರೇರ್ ಮಾರ್ಕಿಂಗ್ ಪ್ಲೇಟ್ ಅಳವಡಿಕೆ ಬಗ್ಗೆ ರೂಪಾಯಿ 800 ರಿಂದ 1000 ರೂಪಾಯಿ ಪಾವತಿಸುತ್ತಿದ್ದಾರೆ ಅದರ ಹಾಗೆ ಅತಿಶಯೋಕ್ತಿ ಅಂದರೆ ಅಳವಡಿಕೆ ಮಾಡುವವರು ಏಜೆನ್ಸಿದವರು ಯಾವ ತರಹದ ಪಾವತಿಯನ್ನು ಕೊಡಲಿಕ್ಕೆ ತಯಾರಿಲ್ಲ ಬರೀ ರೆಟ್ರೋ ರಿಫ್ಲೆಕ್ಟಿವ್ ಟೇಪ್ ಮತ್ತು ರೇರ್ ಮಾರ್ಕಿಂಗ್ ಪ್ಲೇಟ್ ಸಲುವಾಗಿ ಬರೀ ರೂಪಾಯಿ 800 ರೂಪಾಯಿಂದ 1000 ರೂಪಾಯಿ ಖರ್ಚು ಮಾಡುವುದು ಶಕ್ತಿ ಆಟೋ ರಿಕ್ಷಾ ಮಾಲೀಕರು ಹಾಗೂ ಚಾಲಕರ ಕಡೆ ಇಲ್ಲ ಮಾರುಕಟ್ಟೆ ದರಕ್ಕಿಂತ ತಮ್ಮ ಕಚೇರಿಯಿಂದ ಉಲ್ಲೇಖ 148/2022 ಚಾಲಕರ ಕಡೆ ಇಲ್ಲವೇ ಇಲ್ಲ ಮಾರುಕಟ್ಟೆ ದರಕ್ಕಿಂತ ಪತ್ರದಲ್ಲಿರುವ ವಿವರಗಳು ಕೊಟ್ಟಿರುತ್ತೀವಿ ಇದು ಮಾರುಕಟ್ಟೆ ಬೆಲೆಗಳಿಗಿಂತ ಪ್ರತಿ ಮೀಟರ್ಗೆ 3-4 ಪಟ್ಟು ಹೆಚ್ಚಿದೆ ನಾವು ಆಟೋ ರಿಕ್ಷಾಗಳಿಗಾಗಿ ಮೀಟರ್ ಸರ್ಟಿಫಿಕೇಟ್ ಸಲುವಾಗಿ 150 ಶುಲ್ಕ ಕೊಟ್ಟು ತರ್ತೀವಿ ಈ ಮೀಟರ್ ಸರ್ಟಿಫಿಕೇಟ್ ಅಲ್ಲಿ ಸರ್ಟಿಫಿಕೇಟ್ ಬೆಲೆಗಳ ಇಲಾಖೆದವರು ನಮೂದಿಸುತ್ತಾರೆ ಎರಡನೇದು ನಾವು ಆಟೋ ರಿಕ್ಷಾಗಳಿಗಾಗಿ ಸ್ಮೋಕ್ ಸರ್ಟಿಫಿಕೇಟ್ ಸಲುವಾಗಿ ರೂಪಾಯಿ 100 ಶುಲ್ಕ ಕಟ್ಟು ತರ್ತೀವಿ ಈ ಸ್ಮೋಕ್ ಸರ್ಟಿಫಿಕೇಟ್ ದಲ್ಲಿ ಸರ್ಟಿಫಿಕೇಟ್ ಬೆಲೆಗಳ ಏಜೆನ್ಸಿ ದವರು ನಮೂದಿಸುತ್ತಾರೆ ನಾವುಗಳು ಅಂದರೆ ಜಿಲ್ಲಾ ಆಟೋ ರಿಕ್ಷಾ ಯೂನಿಯನ್ ಬಿಜಾಪುರದಿಂದ ಜಿಲ್ಲೆಯ ಸಾವಿರಾರು ಆಟೋ ರಿಕ್ಷಾ ಮಾಲೀಕರು ಹಾಗೂ ಚಾಲಕರು ರೆಟ್ರೋ ರಿಫ್ಲೆಕ್ಟಿವ್ ಟೇಪ್ ಮತ್ತು ರೇರ್ ಮಾರ್ಕಿಂಗ್ ಪ್ಲೇಟ್ ಸಲುವಾಗಿ 800 ರೂಪಾಯಿಂದ 1000 ಮನಸ್ಸಿಗೆ ಬಂದಂತೆ ಶುಲ್ಕವನ್ನು ಜರುಗಿಸಿ ಜಿಲ್ಲೆಯ ಸಾವಿರಾರು ಆಟೋ ರಿಕ್ಷಾ ಮಾಲೀಕರು ಹಾಗೂ ಚಾಲಕರಿಗೆ ಸಾರಿಗೆ ವಾಹನ ಮಾಲೀಕರಿಗೆ ತುಂಬಾ ತೊಂದರೆ ಉಂಟಾಗಿದೆ ದಯಾಳುಗಳು ಗೌರವಾನ್ವಿತ ರಾಜ್ಯಪಾಲ ಸಾಹೇಬರು ತಾವು ಮಧ್ಯಸ್ಥಿತಿ ಮಾಡಿ ಮೇಲೆ ಬರೆದಿರುವ ಸಮಸ್ಯೆಯ ಬಗ್ಗೆ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದು ರಾಜ್ಯ ಸರ್ಕಾರಕ್ಕೆ ಮೇಲೆ ಬರೆದಿರುವ ಸಮಸ್ಯೆಯ ಬಗ್ಗೆ ಪರಿಹಾರ ಜರುಗಿಸಬೇಕೆಂದು ಜಿಲ್ಲಾ ಆಟೋ ರಿಕ್ಷಾ ಯೂನಿಯನ್ ಬಿಜಾಪುರ ವತಿಯಿಂದ ಜಿಲ್ಲೆಯ ಸಾವಿರಾರು ಸಾರಿಗೆ ವಾಹನ ಮಾಲೀಕರ ವತಿಯಿಂದ ಮತ್ತು ಆಟೋ ರಿಕ್ಷಾ ಮಾಲೀಕರ ವಿನಂತಿ ಸೆಪ್ಟೆಂಬರ್ ಡಿಸಿ ಆಫೀಸ್ ಮೇ ಹಮ್ ಲೋಗ್ ರಿಟ್ರೋಫಿಟ್ಮೆಂಟ್ ಔರ್ ರಿಯರ್ ಮಾರ್ಕಿಂಗ್ ಪ್ಲೇಟ್ ಕೆ ಬಾರೇ ಮೇ जो कमिश्नर ऑफिस से जो सर्कुलर आया है जिसको सेंट्रल गवर्नमेंट में गवर्नमेंट ने भेजा है सारे के इलाके ने भेजा है तो उसके बारे में आज मेमोरेंडम देने के लिए डीसी साहब को आए हुए हैं तो 1,000 रुपये से 800 रुपये तक का वो खाली टेप के बारे में खाली स्टिकर के बारे में 1,800 रुपये ले रहे हैं अभी ये रेडियम के बारे में तो ये जो है ये कायम के बारे में ये जो सेंट्रल गवर्नमेंट जो बनाती है ये योजनाएँ ऑटो रिक्शा वालों के लिए ही क्यों बनाती है पहले जो भी तकलीफ आती है पहले ऑटो रिक्शा वालों के लिए ही आती है रिट्रोफिटमेंट का भी वैसे ही हुआ अभी ये स्पीड गवर्नर का हुआ बाद में तुम्हारा ये टोल नाके के बारे में भी हुआ ये सब जो है गवर्नमेंट जो सेंट्रल गवर्नमेंट जो कर रही है और उसको साथ दे रही है हमारी स्टेट गवर्नमेंट तो ये डीजल का गैस का रेट दिन ब दिन बढ़ते जा रहा है कोरोना काल में 2 साल से लोग परेशान हैं ऑटो वाले परेशान हैं इनको अर्निंग मनी हो रहा नहीं है कुछ भी इससे पहले चार्जेस क्या था सर 100 से 150 रुपए तक ले रहे थे 100 से 120 से 150 रुपए तक का ले रहे थे वो भी बाहर से कर को लाते थे और अभी जो है ये खाली वहीं पर लेना है और एक कुछ ऐप बना करके बोल रहे हैं उसका बार कोड लेके उसको सर्टिफिकेट करने के बाद में ही गाड़ी पासिंग हो सकती है नहीं तो हो नहीं सकती है गाड़ी अभी इन्होंने जो कमिश्नर ऑफिस से जो सर्कुलर हिमबरा जो दिया है पूछा था लॉरी एसोसिएशन ने पूछा था तब हिमबरा जो दिया है उसके बारे में क्या दिया है कि मार्केट रेट के हिसाब से ये 150 से 200 रुपये ऐसा आठ एजेंसियों को उन्होंने दिया अलग अलग रेट है आठ एजेंसियों के अलग अलग रेट्स हैं
तो उसमें सबसे कम रेट बोले तो 105 रुपए का है मीटर का, जो कि मार्केट रेट से 3-4 गुना ज्यादा है। मीटर को उतना रेट नहीं है। अभी ये लोग लगा रहे हैं, ठीक है, ओके, लेकिन लगाने को हमको हमारा कुछ ये नहीं है, विरोध नहीं है उसके बारे में, लेकिन जो ये रेट जो दिया है इन्होंने, अभी हमारा क्या बोलने का मकसद क्या है, अभी जो वेट एंड मेजरमेंट की तरफ से मीटर के लिए जो सर्टिफिकेट देते हैं उसमें रेट मेंशन होता है 150 रुपीस मीटर के लिए। अभी उसके बारे में जो है वो सर्टिफिकेट में मेंशन किया होता है 150 रुपये है बोल के। अभी स्मोक सर्टिफिकेट के लिए 100 रुपये है, वो 100 रुपये उसमें मेंशन किया होता है, लेकिन ये जो एजेंसीज वाले जो है जो रेट्रोफिटमेंट ये टेप जो लगा रहे हैं, स्टिकर जो लगा रहे हैं और जो बारकोड लगा रहे हैं उसमें रेट मेंशन नहीं हो रहा है। ये बात को लेके आरटीओ साहब को बात करेगा? आरटीओ साहब से, आरटीओ साहब से बात किया, आरटीओ साहब ने क्या कहा है कि भाई जो रेट जो अभी ये जो सर्कुलर आया है ये कमिश्नर ऑफिस से आया है, आपको जो कुछ भी कहना है वो कमिश्नर ऑफिस से कहिए। मेरा क्या इवतु ना मान्य जिलाधिकारी मुखातर केंद्र सरकार मत राज्यपाल ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇದು ಮನವಿ ವಿಷಯವೇನೆಂದರೆ, ಆರ್ ಟಿ ಒದವರು ಒಂದು ಹೊಸ ಕಾನೂನನ್ನು ತಂದಿದ್ದಾರೆ. ಅದರಲ್ಲಿ ಆಟೋ ರಿಕ್ಷಾದವರು ರೆಟ್ರೋ ರಿಫ್ಲೆಕ್ಟಿವ್ ಒಂದು ರೇಡಿಯಮ್ಮು ಮತ್ತು ರೇರ್ ಮಾರ್ಕಿಂಗ್ ಪ್ಲೇಟ್ ಅಳವಡಿಸಬೇಕು ಅಂತ ಹೇಳಿದ್ದಾರೆ. ಓಕೆ, ಅವರು ಇದು ರೂಲ್ ಫಾಲೋ ಮಾಡೋಕ್ಕೆ ತಯಾರಿದ್ದಾರೆ, ಆಟೋ ರಿಕ್ಷಾದವರು ರೂಲ್ ಫಾಲೋ ಮಾಡ್ತಾಯಿದ್ದಾರೆ. ಬಟ್ ಅವರೇನು ಒಂದು ಏಜೆನ್ಸಿಗೆ ಏನು ಕೊಟ್ಟಿದ್ದಾರೆ ಆರ್ ಟಿ ಒದವರು, ಆ ಏಜೆನ್ಸಿದವರು 800 ರೂಪಾಯಿ ಒಂದು ಅಮೌಂಟ್ ಹೇಳ್ತಿದ್ದಾರೆ. ಸೊ ಒಂದು 150-200 ರೂಪಾಯಿ ಏನೆಲ್ಲ ಆಗುವಂಥ ಕೆಲಸ 800,000 ರೂಪಾಯಿ ಕೊಡೋದು ಯಾಕೆ? ಆಲ್ರೆಡಿ ಈಗ 2-3 ವರ್ಷ ಆಯಿತು, ನೀವು ಅದನ್ನೆಲ್ಲ ನೋಡಿರ್ಬೋದು. ಕರೋನಾದಿಂದ ಎಲ್ಲರಿಗೂ ಹೊಡೆದ್ಬಿದ್ದು, ಎಲ್ಲ ಹೊಡೆದ್ಬಿದ್ದು, ಈಗ ಒಂದು ಪಾಪ 1 ವರ್ಷ ಆಯ್ತು, ಇವಾಗ ಸ್ವಲ್ಪ ಒಂದು ಎದ್ದಿದ್ದಾರೆ. ಈಗ ಅದರಲ್ಲಿ ಮತ್ತೆ ಈಗ ಕೇಂದ್ರ ಸರ್ಕಾರ ಈ ಥರ ಒಂದು ಕಾನೂನು ತಂದು ಒಂದು ಇಂಪ್ಲಿಮೆಂಟ್ ಮಾಡಿ ಆರ್ ಟಿ ಒದವರು ಈ ಥರ ಒಂದು ಬಡರ್ ಹೊಟ್ಟೆ ಮೇಲೆ ಹೊಡೆದು ಸರಿ ಆಗಲ್ಲ. ಮತ್ತು ಇದು ಆರ್ ಟಿ ಒದವರು ಹೊರಗಿನವ್ರಿಗೆ ಯಾಕೆ ಕೊಡಬೇಕು ಏಜೆನ್ಸಿ? ಯಾಕೆ ಅಷ್ಟು ಇವರಿಗೆ ರೂಲ್ ಇಂಪ್ಲಿಮೆಂಟ್ ಮಾಡೋದಿದ್ರೆ ತಮ್ಮ ಆರ್ ಟಿ ಒದಲ್ಲಿ ಒಂದು ಮಾಡಲಿಲ್ಲ ಏಜೆನ್ಸಿ ಮಾಡಲಿ, ಏನು ಗೌರ್ಮೆಂಟ್ ಫಿಕ್ಸ್ ಮಾಡಿದೆ? ಈಗ ಮುಂಚೆನೂ ಮಾಡ್ತಿದ್ರು, 200-250 ರೂಪಾಯಿದಾಗೆಲ್ಲ ಕೆಲಸ ಆಗ್ತಿತ್ತು, ಇವಾಗ 1,000 ರೂಪಾಯಿಲ್ದೇ ಮಾಡಿಸ್ಬೇಕು. ನೀವು ಅಲ್ಲಿಂದ ವಿಡಿಯೋ ತಂದ್ರೆ ನಾವು ಮುಂದೆ ಪಾಸಿಂಗ್ ಮಾಡಿಸ್ತೀವಿ, ಮತ್ತು ಪಾಸಿಂಗೇ ಮತ್ತು 12,000 ಮತ್ತು 13,000 ರೂಪಾಯಿ ಮತ್ತು ಅದು ಎಕ್ಸ್ಟ್ರಾ ಯಾಕಪ್ಪ ಇದು ಇಷ್ಟು? ಆರ್ ಟಿ ಒದವ್ರಿಗೆ ಅಷ್ಟು ಇದನ್ನು ರೂಲೇ ಮಾಡಬೇಕಂತ ತಮ್ಮಲ್ಲೇ ಒಂದು ಕಂಪ್ಯೂಟರ್ ಇಟ್ಕೊಳ್ಳಿ, ಮಾಡಲಿ ಮಾಡಿಕೊಡ್ಲಿ. ಆಗಲ್ಲ, ಅಷ್ಟು ಇದು ಯೋಗ್ಯತೆ ಇಲ್ಲ ಆರ್ ಟಿ ಒದವ್ರಿಗೆ, ಕೇಂದ್ರ ಸರ್ಕಾರದ ಯೋಗ್ಯತೆ ಇಲ್ಲ. ಯಾಕೆ ಏಜೆನ್ಸಿ ಇದ್ರು ಕೊಡಬೇಕು? 1,000 ರೂಪಾಯಿ ಎದ್ದು ಕಟ್ಟಬೇಕು ಆಟೋದವರು? ಬಡ್ರ ಮಕ್ಕ ಇದು ಬಡ್ರ ಮೇಲೆ ಯಾಕೆ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ? ಹಾಂ, ಸೊ ಇದು ಕೇಂದ್ರ ಸರ್ಕಾರಕ್ಕೆ ಮೋದಿ ಸರ್ಕಾರಕ್ಕೆ ನಾನು ನೇರವಾಗಿ ಕ್ವಶನ್ ಆಗ್ತಾ ಇದ್ದೀನಿ. ಆರ್ ಟಿ ಒದವ್ರಿಗೆ ನೀವು ಹೇಳಿ, ನಿಮ್ಮ ಆರ್ ಟಿ ಒ ಕಚೇರಿಯಲ್ಲಿ ನೀವು ಒಂದು ಕಂಪ್ಯೂಟರ್ ಇಟ್ಕೊಳ್ಳೋ ವ್ಯವಸ್ಥೆ ಇಲ್ವಾ? ಇಡ್ರಿ ಕಂಪ್ಯೂಟರ್ ವ್ಯವಸ್ಥೆ ಮಾಡ್ಕೊಳ್ಳಿ, ಒಬ್ಬ ಮನುಷ್ಯಾಗೆ ಇಡ್ರಿ. ಅದು ಎಷ್ಟು 200-250 ರೂಪಾಯಿದಾಗ ಏನು ಹಾಕ್ಕೊಡ್ತದೆ ಅದೇ ಅಮೌಂಟ್ನಲ್ಲಿ ಮಾಡ್ಕೊಡ್ರಿ. ಎಲ್ಲ ಆಟೋದವ್ರು ಎಲ್ಲ ರೂಲ್ ಫಾಲೋ ಮಾಡ್ತಾರೆ, ಯಾಕೆ ಮಾಡೋಂಗಿಲ್ಲ? ಸೊ ಈ ವಿಷಯಕ್ಕೆ ನಾವು ಆಮ್ ಆದ್ಮಿ ಪಾರ್ಟಿದವರು ಇವತ್ತು ಆಟೋ ಯೂನಿಯನ್ದವರಿಗೆ ನಾವು ಸಪೋರ್ಟ್ ಮಾಡ್ತೇವೆ, ಬೆಂಬಲ ಕೊಡ್ತಾ ಇದ್ದೀವಿ. ಇವತ್ತು ನಮಗೆ ಕರೆ ಬಂದಿತ್ತು, ಸೊ ಆಟೋ ಯೂನಿಯನ್ದವರಿಂದ. ಸೊ ನಾವು ಈ ವಿಷಯಕ್ಕೆ ನಾವು ಅವ್ರನ್ನ ಬೆಂಬಲ ಸೂಚಿಸ್ತಾ ಇದ್ದೀವಿ. ಇವತ್ತೇನು ಮಾಡ್ತಾ ಇದ್ದೀರಿ ಸರ್? ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಮುಖಾಂತರ ಒಂದು ಮನವಿ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿ ಮುಖಾಂತರ. ರಮೇಶ್ ಸರ್, ಭುಗೇಶ್ ಸುಲಾಪುರ್, ಆಮ್ ಆದ್ಮಿ ಪಾರ್ಟಿ ಸಿಟಿ ಪ್ರೆಸಿಡೆಂಟ್. लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए. साथ ही साथ लाइक, शेयर और कमेंट करना ना भूलिए.